ಎರಡು ಚರಾಕ್ಷರಗಳುಳ್ಳ ಘನ ಮೂಲವನ್ನು ಸುಲಭೀಕರಿಸುವುದು ಸಿಂಪ್ಲಿಫೈಯಿಂಗ್ ಕ್ಯೂಬ್ರೂಟ್ ಎಕ್ಸ್ಪ್ರೆಷನ್ಸ್ ಟೂ ವೇರಿಯೇಬಲ್ಸ್ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ಈ ಲೆಕ್ಕವನ್ನು ಗಮನಿಸಿ ಕ್ಯೂಬ್ ರೂಟ್ ಆಫ್ ನೂರ ಇಪ್ಪತ್ತೈದು ಇಂಟು ಎಕ್ಸರಗಾತ ಆರು ಇಂಟು ವೈ ಮೂರು ಅಂತ ಕೊಟ್ಟಿದ್ದಾರೆ ಈ ಒಂದು ಲೆಕ್ಕವನ್ನು ನಾವು ಸುಲಭೀಕರಿಸಬೇಕು ಈಗ ಇದನ್ನು ಮೊದಲು ಘಾತಾಂಕ ರೂಪದಲ್ಲಿ ಬರ್ಕೊಳ್ಳೋಣ ಘಾತಾಂಕ ರೂಪದಲ್ಲಿ ಬರೆದು ನಂತರ ಅದನ್ನು ಸುಲಭೀಕರಿಸೋಣ ಗಾತಾಂಕ ರೂಪದಲ್ಲಿ ಬರೀಬೇಕಾದರೆ ನೂರ ಇಪ್ಪತ್ತ ಐದು ಎಕ್ಸರಗಾತ ಆರು ವೈಗಾತ ಮೂರು ಅದರ ಗಾತ ಒಂದು ಬಾಗಿಸು ಮೂರು ಈಗ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಈ ಘಾತಾಂಕವನ್ನು ಹಾಕೋಣ ನೂರ ಇಪ್ಪತ್ತ ಐದು ಅದರ ಗಾತ ಒಂದು ಬಾಗಿಸು ಮೂರು ಎಂಟು ಎಕ್ಸರಗಾತ ಆರು ಅದರ ಗಾತ ಒಂದು ಬಾಗಿಸು ಮೂರು ಎಂಟು ವೈಗಾತ ಮೂರು ಅದರ ಗಾತ ಒಂದು ಬಾಗಿಸು ಮೂರು ಈಗ ಈ ಒಂದು ಗಾತಾಂಕ ರೂಪದಲ್ಲಿ ಬರೆದಿರುವ ಗಾತವನ್ನು ಅಂದರೆ ಏನು ಕ್ಯೂಬ್ ರೂಟ್ ಇದೆ ಅದನ್ನು ಟು ದ ಪವರ್ ಆಫ್ ಒನ್ ಬೈ ತ್ರೀ ಅಂತ ನಾವು ಬರೆದಿದ್ದೇವೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಹಾಕ್ಕೊಂಡಿದ್ದೇವೆ ಈ ನೂರಿಪ್ಪತ್ತೈದನ್ನು ನಾವು ಬಿಡಿಸ್ಕೊಂಡಾಗ ನಮಗೆ ಗೊತ್ತಿದೆ ಈ ನೂರಿಪ್ಪತ್ತೈದು ಏನಪ್ಪ ಅಂದರೆ ಐದು ಇಂಟು ಇಪ್ಪತ್ತೈದು ನೆಕ್ಸ್ಟು ಐದು ಇಂಟು ಐದು ಅಂದರೆ ನೂರಿಪ್ಪತ್ತೈದನ ನಾವೇನಂತ ಬರೀಬೋದಪ್ಪ ಅಂತಂದರೆ ಐದರ ಗಾತ ಮೂರು ಅಂತ ಬರೀಬೋದು ದೇರ್ ಫೋರ್ ದಿಸ್ ಇಂಪ್ಲಾಯ್ಸ್ ನೂರಿಪ್ಪತ್ತೈದನ ಐದರ ಗಾತ ಮೂರು ಅದರ ಗಾತ ಒಂದು ಬಾಗಿಸು ಮೂರು ಇಂಟು ಈಗ ಎಕ್ಸರ ಗಾತ ಆರು ಅದರ ಗಾತ ಒಂದು ಬಾಗಿಸು ಮೂರು ವೈ ಗಾತ ಮೂರು ಅದರ ಗಾತ ಒಂದು ಬಾಗಿಸು ಮೂರು ಎಗಾತ ಎಂ ಅದರ ಗಾತ ಎನ್ ಈಸ್ ಈಕ್ವಲ್ ಟು ಎ ಗಗಾತ ಎಮ್ ಇಂಟು ಎನ್ ಅದನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ನಮಗೆ ಸುಲಭವಾಗಿ ಸಿಗುತ್ತೆ ಐದರ ಗಾತ ಮೂರು ಬೈ ಮೂರು ಇಂಟು ಎಕ್ಸರಗಾತ ಆರು ಬೈ ಮೂರು ಇಂಟು ವೈ ಗಾತ ಮೂರು ಬೈ ಮೂರು ಇದನ್ನು ಮುಂದುವರಿಸಿ ನೋಡಿ ಇಲ್ಲಿ ಮೂರು ಒಂದ್ಲ ಮೂರು ಮೂರು ಒಂದ್ಲ ಮೂರು ಅಂದರೆ ಐದರ ಗಾತ ಒಂದು ಉಳಿತು ಇಲ್ಲಿ ಮೂರು ಒಂದ್ಲ ಮೂರು ಮೂರು ಎರಡು ಆರು ಅಂದರೆ ಎಕ್ಸರಘಾತ ಎರಡು ಉಳಿತು ಮೂರು ಒಂದ್ಲ ಮೂರು ಮೂರೊಂದ್ಲ ಮೂರು ಅಂದರೆ ವೈಘಾತ ಒಂದು ಉಳಿತು ದಿಸ್ ಇಂಪ್ಲಾಯ್ಸ್ ನಮಗೆ ಸಿಕ್ಕಿದೆಪಾ ಅಂದರೆ ಐದರ ಗಾತ ಒಂದು ಅಂದರೆ ಐದು ಇಂಟು ಎಕ್ಸರ ಘಾತ ಎರಡು ಇಂಟು ವೈ ಗಾತ ಒಂದು ಅಂದರೆ ವೈ ಅಂದರೆ ಇದನ್ನು ಬಿಡಿಸಿದಾಗ ನಮಗೆ ಸಿಕ್ಕಂತಹ ಉತ್ತರ ಎಷ್ಟಪ್ಪ ಅಂದರೆ ಐದು ಎಕ್ಸ್ ಸ್ಕ್ವೇರ್ ವೈ ಐದು ಎಕ್ಸ್ ಕ್ಯೂರ್ ವೈ ಇಲ್ಲಿ ಎರಡು ಚರಾಕ್ಷರಗಳಿದೆ ಆ ಎರಡು ಚರಾಕ್ಷರಗಳು ಯಾವುದಪ್ಪ ಅಂದರೆ ಎಕ್ಸ್ ಒಂದು ಚರಾಕ್ಷರ ವೈ ಒಂದು ಚರಾಕ್ಷರ ಅವೆರಡಕ್ಕೂ ಸಹ ಕ್ಯೂಬ್ ರೂಟ್ ಇದೆ ಆ ರೂಟ್ ಇರತಕ್ಕಂಥ ಇದನ್ನು ಬಿಡಿಸ್ಕೊಳ್ಬೇಕಾದ್ರೆ ಮೊದಲು ಘಾತಾಂಕ ರೂಪದಲ್ಲಿ ಬರ್ಕೊಂಡಿದ್ದೀವಿ ಘಾತಾಂಕ ರೂಪದಲ್ಲಿ ಬರೆದು ಯಾವುದಾದ್ರೂ ಗಾತ ಸಂಖ್ಯೆ ಇದೆಯಾ ಅಂತ ನೋಡಿ ನಂತರ ಅದನ್ನು ಸುಲಭೀಕರಿಸ್ತೀವಿ